ಪ್ರಮುಖವಾಗಿ ಮುಂದಿನ ವಾರವೇ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆ ಫೈನಲ್ ಆಗುತ್ತಾ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ ಎರಡು ತಿಂಗಳ ಮೇಲೆ ಆಗ್ಬಿಡ್ತು ಈಗ ಸರ್ಕಾರ ರಚನೆಯಾಗಿ ಈಗಲೂ ಕೂಡ ವಿಪಕ್ಷ ನಾಯಕ ಇಲ್ಲ ಅಂತ ಅನ್ನೋದು ಬಹಳ ಮುಜುಗರದ ವಿಚಾರ ಬಿಜೆಪಿ ಪಾಲಿಗೆ ಆದ್ರೆ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಹಾಗಿದ್ರೆ ಮುಂದಿನ ವಾರ ಫೈನಲ್ ಆಗುತ್ತಾ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆ ಯಾರ ಪಾಲು ತೀವ್ರ ಕುತೂಹಲದ ಪ್ರಶ್ನೆಗೆ ಉತ್ತರ ಸಿಗುವಂತಹ ಸಮಯ ಬಂದೇ ಬಿಡ್ತಾ ರಾಷ್ಟ್ರೀಯ ಹುದ್ದೆಯಿಂದ ಕೆಳಗಿಳಿದ ಸಿಟಿ ರವಿ ರಾಜ್ಯಾಧ್ಯಕ್ಷರಾಗ್ತಾರ ಆಗಸ್ಟ್ ಎರಡಕ್ಕೆ ದೆಹಲಿಗೆ ಬರುವಂತೆ ಸಿಟಿ ರವಿಗೆ ಹೈಕಮಾಂಡ್ ಗುಲಾವ್ ಹಾಗಿದ್ರೆ ಒಕ್ಕಲಿಗ ನಾಯಕ ಸಿಟಿ ರವಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟೋದು ಪಕ್ಕಾನ ಹಾಗಿದ್ರೆ ಪ್ರತಿಪಕ್ಷ ನಾಯಕ ಸ್ಥಾನ ಯಾರ್ ಪಾಲಾಗುತ್ತೆ ಲಿಂಗಾಯತರಿಗ ಒಕ್ಕಲಿರಿಗರಿ ರಾಜ್ಯಾಧ್ಯಕ್ಷ ಪಟ್ಟ ಆದರೆ ಬಿ ಆಪ್ತ ಬೊಮ್ಮಾಯಿಗೆ ಪ್ರತಿಪಕ್ಷ ನಾಯಕ ಸ್ಥಾನ ಒಲಿಯುತ್ತ ಎಲ್ ಸಂತೋಷ್ ಬಣದ ಸಿಟಿ ರವಿಗೆ ರಾಜ್ಯಾಧ್ಯಕ್ಷ ಹುದ್ದೆ ಸಿಗುತ್ತಾ ಸಿಟಿ ರವಿಗೆ ಪಟ್ಟ ಕಟ್ಟೋ ಬಗ್ಗೆ ಹೈಕಮಾಂಡ್ ಚಿಂತನೆ ನಡೆಸಿದೆ ಪಕ್ಷ ಕೊಟ್ಟ ಜವಾಬ್ದಾರಿಯನ್ನು ನಾನು ನಿಭಾಯಿಸ್ತೀನಿ ಅಂತ ಸಿಟಿ ರವಿ ಹೇಳ್ತಿದ್ದಾರೆ ಹಾಗಿದ್ರೆ ರಾಜ್ಯಾಧ್ಯಕ್ಷ ಪಟ್ಟ ಸಿಟಿ ರವಿ ಪಾಲಾಗುತ್ತಾ ಪಕ್ಷ ಕೊಟ್ಟ ಜವಾಬ್ದಾರಿಯನ್ನು ನಿಭಾಯಿಸ್ತೀನಿ ಅಂತ ಎಂದಿನಂತೆ ಸಿಟಿ ರವಿ ಹೇಳ್ತಿದ್ದಾರೆ ಹಾಗಿದ್ರೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಸಿಟಿ ರವಿಯವರಿಗೆ ಕೊಡ್ತಾರೆ ಅಂತಂದ್ರೆ ಅದಕ್ಕೆ ಸಿಗೋ ಪ್ರಮುಖವಾಗಿ ಏನೇನು ಸುಳಿವು ಸಿಗ್ತಾ ಇದೆ ಯಾವೆಲ್ಲ ಬೆಳವಣಿಗೆಗಳು ಸಿಟಿ ರವಿಯವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಸಿಗ್ಬಹುದು ಅನ್ನುವಂತಹ ಸುಳಿವನ್ನ ಕೊಡ್ತಾ ಇದೆ ಒಂದು ಪ್ರಮುಖವಾಗಿ ಯಡಿಯೂರಪ್ಪ ಅವರನ್ನು ಭೇಟಿ ಮಾಡಿ ಆಶೀರ್ವಾದ ಕೋರಿದ್ರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಅವರಿಗೆ ಕೋಕ್ ಕೊಡಲಾಗಿತ್ತು ದೆಹಲಿಗೆ ಬರುವಂತೆ ಸಿಟಿ ರವಿಗೆ ಬುಲಾವ್ ಹೋಗಿದೆ ಈ ಎಲ್ಲ ಬೆಳವಣಿಗೆಗಳಿಂದ ಇದು ಸುಳಿವನ್ನ ನೀಡ್ತಾ ಇದೆಯಾ ಅನ್ನೋದು ತೀವ್ರ ಕುತೂಹಲವನ್ನು ಮೂಡಿಸುವಂತಹ ವಿಚಾರ ಪ್ರಶಾಂತ್ ನಿಜಕ್ಕೂ ರಾಜ್ಯಾಧ್ಯಕ್ಷ ಪಟ್ಟ ಅದು ಇನ್ನೂ ಕೂಡ ಕುತೂಹಲದ ಗೂಡಾಗಿತ್ತು ಈಗ ಉತ್ತರ ಸಿಗುವಂತ ಆ ಸಮಯ ಬಂದೇ ಬಿಡ್ತು ಅಂತ ಅನ್ಸುತ್ತ ಹಾಗಿದ್ರೆ ಸಿಟಿ ರವಿಗೆ ಆ ಅವಕಾಶ ಕೊಡಲಾಗುತ್ತಾ ಏನೇನು ಅಂಶಗಳು ಆ ರೀತಿಯಲ್ಲಿ ಪುಷ್ಟಿ ಕೊಡುವಂಥದ್ದು ಬೆಳವಣಿಗೆಗಳು ಆಗ್ತಾಯಿದೆ ಅನ್ಸುತ್ತೆ ಪ್ರತಿಮಾ ನೋಡಿ ಮೇ ಹದಿಮೂರಕ್ಕೆ ಫಲಿತಾಂಶ ಬಂತು ಈಗ ಹೆಚ್ಚು ಕಡಿಮೆ ನಾವು ಆಗಸ್ಟ್ ಒಂದರ ಹತ್ರ ಬರ್ತಾ ಇದ್ದೀವಿ ಅಂದರೆ ಸುಮಾರು ಎರಡೂವರೆ ತಿಂಗಳ ಮೇಲ್ಗಡೆ ಆದರೂ ಕೂಡ ಇನ್ನೂವರೆಗೂ ಕೂಡ ಬಿ ಜೆ ಪಿ ಯಾರ ನಾಯಕರು ಮುಂದಿನ ನಾಯಕರು ಯಾರು ಅಂತಕ್ಕಂಥದ್ದನ್ನು ನಿರ್ಧರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಂದು ಹೀನಾಯ ಸೋಲಿನ ನಂತರ ಬಿ ಜೆ ಪಿ ಒಂದು ಶಾಕ್ನಲ್ಲಿತ್ತು ಈಗ ಲೋಕಸಭಾ ಚುನಾವಣೆಗೆ ರನ್ ಅಪ್ ಟು ಲೋಕಸಭಾ ಇಲೆಕ್ಷನ್ಸ್ ಬಿ ಜೆ ಪಿ ಯಾರ ಮುಂದಿನ ನಾಯಕ ಅಂತಕ್ಕಂಥದ್ದು ನಿರ್ಧಾರ ಆಗಬೇಕು ಎರಡೂವರೆ ತಿಂಗಳ ಕಾಲ ಸುಳಿವು ಕೂಡ ಸಿಕ್ಕಿರಲಿಲ್ಲ ಯಾರಾಗಬಹುದು ಅಂತಕ್ಕಂಥದ್ದು ಉಸ್ತುವಾರಿಗಳು ಬಂದರು ಹೋದರು ದಿಲ್ಲಿಯವರು ಇರು ಯಾರ ಜೊತೆ ಮಾತಾಡಲಿಲ್ಲ ರಿಪೋರ್ಟ್ ತೊಗೊಂಡರು ಸುಮ್ಮನೆ ಕೊಡ್ತಿದ್ದರು ಆದರೆ ಕಳೆದ ವಾರ ಅಮಿತ್ ಶಾ ಮೊದಲ ಬಾರಿಗೆ ಕರ್ನಾಟಕದ ನಾಯಕರೊಂದಿಗೆ ಒಂದು ಚರ್ಚೆ ನಡೆಸಿದರು ಬಿ ಎಲ್ ಸಂತೋಷ್ ಅವರ ಅಭಿಪ್ರಾಯ ಪಡೆದಿದ್ದರು ಪ್ರಹ್ಲಾದ್ ಜೋಶಿ ಅಭಿಪ್ರಾಯವನ್ನು ಪಡೆದಿದ್ದಾರೆ ರಮೇಶ್ ಜಿಣ್ಗಿ ಅಂದರೆ ಸೆಂಟ್ರಲ್ ಹಾಲ್ನಲ್ಲಿ ಸಿಕ್ಕಾಗ ಅಮಿತ್ ಶಾ ಸಂಸದರ ಜೊತೆಗೂ ಕೂಡ ಒಂದು ಸ್ವಲ್ಪ ಮುಕ್ತವಾಗಿ ಮಾತನಾಡಿದ್ದಾರೆ ಏನು ನಡೀತಾ ಇದೆ ಕರ್ನಾಟಕದಲ್ಲಿ ಅಂತಕ್ಕಂಥದ್ದನ್ನು ಕೇಳಿದ ನಂತರ ಮೊದಲ ಬಾರಿಗೆ ರಾಷ್ಟ್ರೀಯ ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆ ಆಯಿತು ಶನಿವಾರ ಆ ಪದಾಧಿಕಾರಿಗಳ ಪಟ್ಟಿಯಲ್ಲಿ ಸಿ ಟಿ ರವಿಯವರ ಹೆಸರನ್ನು ಕೈ ಬಿಡಲಾಗಿದೆ ಸಿ ಟಿ ರವಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಎರಡು ವರ್ಷ ಹತ್ತು ತಿಂಗಳಿದ್ರು ಅವ್ರನ್ನ ಇಲ್ಲಿ ಮಂತ್ರಿ ಆದವ್ರನ್ನ ಕರ್ಕೊಂಡು ಹೋಗಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಡಲಾಯಿತು ಈಗ ಈ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಕೈ ಬಿಟ್ಟದ್ದು ಡಿಮೋಷನ್ನ ಅಥವಾ ಇನ್ನೊಂದು ರೀಪ್ಲೇಸ್ಮೆಂಟಾ ಅಂತಕ್ಕಂಥದ್ದು ಸ್ಪಷ್ಟತೆ ಇಲ್ಲ ಪರ್ಮಿಟೇಷನ್ಸ್ ಕಾಂಬಿನೇಷನ್ಸ್ನ ಅಡಿಯಲ್ಲಿ ನಾವೆಲ್ಲರೂ ಕೂಡ ಇಲ್ಲ ಸಿ ಟಿ ರವಿ ಅಲ್ಲಿ ಕೈ ಬಿಟ್ಟರು ಇಲ್ಲಿ ಅಧ್ಯಕ್ಷರಾಗ್ತಾರೆ ಅಂತಕ್ಕಂಥದ್ದನ್ನು ಒಂದು ಪರ್ಮಿಟೇಷನ್ಸ್ ಕಾಂಬಿನೇಷನ್ಸ್ನ ಆಧಾರದ ಮೇಲೆ ಚರ್ಚೆ ನಿಶ್ಚಿತವಾಗಿ ನಡೀತಾ ಇದೆ ಆದರೆ ಹೈಕಮಾಂಡ್ ಎಲ್ಲೂ ಕೂಡ ನಿಜಕ್ಕೂ ಸುಳಿವು ಬಿಟ್ಟುಕೊಟ್ಟಿಲ್ಲ ಅಂದರೆ ಸಿ ಟಿ ರವಿಯವರನ್ನೇ ಅಧ್ಯಕ್ಷ ಮಾಡ್ತಾರೆ ಅಂತಕ್ಕಂಥದ್ದು ಸ್ಪಷ್ಟತೆ ಇಲ್ಲ ಆದರೆ ಕೆಲ ಡಾಟ್ಗಳಿವೆ ಈಗ ಹೆಂಗೆ ಸಿ ಟಿ ರವಿ ಹಿಂದುತ್ವದ ಬದ್ಧತೆ ಇರ್ತಕ್ಕಂಥ ನಾಯಕ ಹಿಂದುತ್ವದ ಹಿನ್ನೆಲೆ ಇರ್ತಕ್ಕಂಥ ನಾಯಕ ಸಿ ಟಿ ರವಿ ನಾಲ್ಕು ಬಾರ ಚುನಾವಣೆ ಗೆದ್ದರು ಒಂದು ಬಾರಿ ಅಷ್ಟೇ ಚುನಾವಣೆ ಸೋತಿದ್ದಾರೆ ಆ ಕಾರಣದಿಂದ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಮತ್ತೊಬ್ಬ ಲಿಂಗಾಯತರಿಗೆ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಕೊಡ್ತಾರ ಯಡಿಯೂರಪ್ಪನವರು ಸಿ ಟಿ ರವಿಯವರನ್ನು ರಾಜ್ಯಾಧ್ಯಕ್ಷ ಮಾಡಲಿಕ್ಕೆ ಹೋಗ್ತಾರೆ ಯಾಕಂದರೆ ಯಡಿಯೂರಪ್ಪನವರ ವಿರೋಧ ಎರಡು ಹೆಸರುಗಳಿಗೆ ತುಂಬ ಇದೆ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಸಿ ಟಿ ರವಿ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಬಸನಗೌಡ ಪಾಟೀಲ್ ಯತ್ನ ಈ ಎರಡು ಹೆಸರುಗಳ ಬಗ್ಗೆ ತನ್ನ ಸ್ಪಷ್ಟ ವಿರೋಧ ಇದೆ ಅಂತಕ್ಕಂಥದ್ದನ್ನು ಯಡಿಯೂರಪ್ಪನವರು ಇಲ್ಲಿ ಉಸ್ತುವಾರಿಗಳು ಬಂದಾಗ ಹೇಳಿದರು ದಿಲ್ಲಿಗೆ ಹೋದಾಗ ಹೇಳಿದರು ಮಗನನ್ನು ವಿಜೇಂದ್ರರನ್ನು ದಿಲ್ಲಿಗೆ ಕಳಿಸಿ ಕೂಡ ಹೇಳಿದರು ಹಾಗಾಗಿ ಈಗ ಸಿ ಟಿ ರವಿಯವರನ್ನು ಅಧ್ಯಕ್ಷ ಮಾಡಿದರೆ ಬಸವರಾಜ ಬೊಮ್ಮಾಯಿ ವಿರೋಧ ಪಕ್ಷದ ನಾಯಕರಾಗ್ತಾರಾ ಅನ್ನುವ ಚರ್ಚೆಗಳು ಕೂಡ ನಡೀತಾ ಇದೆ ಅಗೇನ್ ಇಟ್ಸ್ ಅ ಬೇಸ್ಡ್ ಆನ್ ಪರ್ಮ್ಯುಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಯಾರತ್ರನೂ ಹೈಕಮಾಂಡ್ ಇಲ್ಲಿಯವರೆಗೂ ಕರ್ನಾಟಕದ ನಾಯಕರ ಬಳಿ ಇಲ್ಲ ನಾವು ಹೀಗೆ ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿಲ್ಲ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಎರಡು ಹೆಸರುಗಳಿವೆ ಒಂದು ಬಸವರಾಜ ಬೊಮ್ಮಾಯಿ ಇನ್ನೊಂದು ಬಸನಗೌಡ ಪಾಟೀಲ್ ಯತ್ನ ಅಧ್ಯಕ್ಷ ಸ್ಥಾನಕ್ಕೊಂದು ಎರಡು ಮೂರು ಹೆಸರುಗಳಿವೆ ಪ್ರತಿಮಾ ಸಿ ಟಿ ರವಿ ಹೆಸರಿದೆ ಡಾಕ್ಟರ್ ಅಶ್ವಥ್ ನಾರಾಯಣರ ಹೆಸರಿದೆ ಹಿಂದುಳಿದ ವರ್ಗದಿಂದ ತೆಗೆದುಕೊಂಡರೆ ಸುನಿಲ್ ಕುಮಾರ್ ಹೆಸರು ಕೂಡ ಇದೆ ಹೀಗಾಗಿ ಈ ನಾಲ್ಕೈದರಲ್ಲೇ ಒಂದು ಹೆಸರನ್ನು ಅಲ್ಲಿ ಇಲ್ಲಿ ತೀರ್ಮಾನವನ್ನು ಹೈಕಮಾಂಡ್ ಮಾಡಬೇಕಾಗತ್ತೆ ಸಿ ಟಿ ರವಿ ಅವರನ್ನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಕೈ ಬಿಟ್ಟ ನಂತರ ಪೊಟೆನ್ಷಿಯಲ್ ಇರ್ತಕ್ಕಂಥ ಭವಿಷ್ಯ ಇರ್ತಕ್ಕಂಥ ಸಿ ಟಿ ರವಿಯನ್ನು ಹೈಕಮಾಂಡ್ ಹಾಗೆ ಡಂಪ್ ಮಾಡುತ್ತಾ ಮಾಡಲಿಕ್ಕಿಲ್ಲ ಹಾಗಾಗಿ ರಾಜ್ಯಾಧ್ಯಕ್ಷರಾಗಿ ಅವ್ರಿಗೆ ನಾ ವಿರೋಧ ಪಕ್ಷದ ನಾಯಕರನ್ನೂ ಆಗಲ್ಲ ಚುನಾವಣೆ ಸೋತಿದ್ದಾರೆ ಅವ್ರನ್ನ ಎಲ್ಲಾದರೂ ರಾಜ್ಯದಲ್ಲಿ ಅಕಾಮಿಡೇಟ್ ಮಾಡ್ಬೇಕಂದ್ರೆ ಅದು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಕಾಮಿಡೇಟ್ ಮಾಡಬೇಕು ಇನ್ಫ್ಯಾಕ್ಟ್ ಇನ್ಫ್ಯಾಕ್ಟ್ ಪ್ರತಿಮಾ ಅನೇಕರಿಗೆ ನೆನಪಿರಲಿಕ್ಕಿಲ್ಲ ಸಿಟಿ ರವಿ ಮಂತ್ರಿಯಾಗಿದ್ದಾಗ ಆಗಿದ್ದಾಗ ಯಡಿಯೂರಪ್ಪನ ಸಂಪುಟದಲ್ಲಿ ಒಂದು ಹೇಳಿಕೆಯನ್ನು ನೀಡಿದರು ಪತ್ರಕರ್ತರು ಅವ್ರಿಗೆ ಪ್ರಶ್ನೆ ಕೇಳಿದರು ಏನು ಮುಂದೆ ಏನು ಅಂದ್ರೆ ನೀವು ಮಂತ್ರಿಯಾಗಿ ಉಳಿತೀರ ಸಂಘಟನೆನ ಅಂತಂದಾಗ ಸಿ ರವಿ ಹೇಳಿದ್ರು ಇಲ್ಲ ನನ್ನ ಮೊದಲ ಆಯ್ಕೆ ಸಂಘಟನೆ ಅಂತಕ್ಕಂಥದ್ದು ಆಗ ಸಿ ಟಿ ಅನ್ಸಿತ್ತು ಇಲ್ಲ ನನ್ನನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತಾರೆ ಸಂಘಟನೆ ಅಂತಕ್ಕಂಥದ್ದನ್ನ ಸಿಟಿ ರವಿ ಬಹಿರಂಗವಾಗಿ ಹೇಳಿದರು ಬಟ್ ದ ಅಟರ್ ಸರ್ಪ್ರೈಸ್ ಆಫ್ ಸಿ ಟಿ ರವಿ ಅವರನ್ನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಲಾಯಿತು ನಳಿನ್ ಕಟೀಲು ಸಂಸದರಾಗಿದ್ದರು ರಾಜ್ಯ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಾಯಿತು ಪಕ್ಷ ಸಂಘಟನೆಗೆ ತೊಡಗಿಸ್ಕೊಂಡ್ರು ಆದರೆ ಅವ್ರು ಬಯಸಿದ್ದಾಗಲಿಲ್ಲ ಅವರು ಬಯಸದಾಗ್ಲಿಲ್ಲ ಈಗ ಸಿಟಿ ರವಿ ಏನಾಯಿತು ಅನೇಕ ಕೆಲ ಸಿಟಿ ರವಿ ಹಿಂದುತ್ವಕ್ಕೆ ಸಂಬಂಧಪಟ್ಟಂತೆ ಬದ್ಧತೆ ಇರುವ ನಾಯಕ ಅಂತ ಇಡೀ ಕರ್ನಾಟಕದಲ್ಲಿ ಕ್ಯಾಡರ್ನಲ್ಲಿ ಅವ್ರಿಗೊಂದು ಎಕ್ಸೆಪ್ಟೆನ್ಸ್ ಇದೆ ಆದರೆ ಪದೇ ಪದೇ ಯಡಿಯೂರಪ್ಪನವ್ರನ್ನ ಕೆರಳಿಸ್ಲಿಕ್ಕೆ ಹೋಗಿ ಕೆಣಕ್ಲಿಕ್ಕೆ ಹೋಗಿ ಅಥವಾ ಕೆಲವೊಂದು ಸಲ ಮಾಧ್ಯಮಗಳಿಗೆ ಹೇಳಿಕೆ ನೀಡಬೇಕು ಸುದ್ದಿಯಲ್ಲಿರಬೇಕು ಅನ್ನುವ ಭರದಲ್ಲಿ ಅವರೇನು ಕೆಲ ಹೇಳಿಕೆಗಳನ್ನು ನೀಡಿದ್ದಾರೆ ಅದು ಚಿಕ್ಕಮಗಳೂರಿನಲ್ಲಿ ಅವ್ರಿಗೂ ಮುಳುವಾಗಲಿಕ್ಕೆ ಅದು ಒಂದು ಕಾರಣ ಅವರು ಯಡಿಯೂರಪ್ಪನವ್ರನ್ನ ಕೆಳಗಿಳಿಸುವ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಂಡಿತ್ತು ಇವರು ಗೋವಾದಲ್ಲಿ ಕುಳಿತುಕೊಂಡು ಒಂದು ನಾನು ನೀಡಿದರು ಟಿಕೆಟ್ ಹಂಚಿಕೆ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತಕ್ಕಂಥದ್ದು ಹೇಳಿದರೆ ಸಾಕಿತ್ತೋ ಏನೋ ಆದರೆ ನಂತರ ಸಿ ಟಿ ರವಿ ಹೇಳಿದರು ಯಡಿಯೂರಪ್ಪನವರ ಕಿಚನ್ನಲ್ಲಿ ನಮ್ಮ ನಿರ್ಣಯಗಳು ಆಗಲ್ಲ ಅಂತಕ್ಕಂಥದ್ದು ಅದು ಎಲ್ಲಿಗೆ ಹೋಯಿತು ಅಂದರೆ ಯಡಿಯೂರಪ್ಪನವ್ರು ಚಿಕ್ಕಮಗಳೂರಿನ ಪ್ರಚಾರಕ್ಕೂ ಕೂಡ ಸಿಟಿ ರವಿಗೆ ಹೋಗಲಿಲ್ಲ ಈಗ ಸಿ ಟಿ ರವಿ ಏಕಾಏಕಿ ಒಂದು ಯು ಟರ್ನ್ ಅಂತಿರೋ ಅಥವಾ ಪಾಲಿಟಿಕ್ಸ್ನಲ್ಲಿ ಸ್ವಲ್ಪ ಫ್ಲೆಕ್ಸಿಬಲ್ ಅಂತಿರೋ ಮೊನ್ನೆ ಹೋಗಿ ಅವ್ರು ಯಡಿಯೂರಪ್ಪನವ್ರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಆ ಫೋಟೋ ವೈರಲ್ ಮಾಡುವಂತೆ ಆಯಿತು ಅಂದರೆ ಸಿ ಟಿ ರವಿ ಹೇಳ್ತಿದ್ದಾರೆ ಇಲ್ಲ ಯಡಿಯೂರಪ್ಪನವರೇ ನನ್ನ ರಾಜಕೀಯ ಗುರುಗಳು ನಾನು ಅವ್ರ ಜೊತೆ ಚೆನ್ನಾಗಿದ್ದೀನಿ ಅನ್ನೋದನ್ನು ತೋರಿಸುವ ಪ್ರಯತ್ನವನ್ನು ಮಾಡಿದರು ಹೀಗಾಗಿ ಈಗ ಸಿ ಟಿ ಅವ್ರನ್ನ ಏನು ಮಾಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳು ಬರ್ತಾ ಇರುವ ಪ್ರಕಾರ ನಿನ್ನೆ ನನಗೆ ಯಾರೊಬ್ರು ಹಿರಿಯ ನಾಯಕರು ಹೇಳ್ತಾ ಇದ್ರು ಇಲ್ಲ ರಾಜ್ಯಾಧ್ಯಕ್ಷರನ್ನಾಗ ಮಾಡ್ತಾರೆ ಅಂತ ಯಾರು ಹೇಳಿದ್ದಾರೆ ನಿಮಗೆ ಅವರನ್ನು ಬೆಂಗಳೂರು ಉತ್ತರಕ್ಕೆ ಅವರು ಟಿಕೆಟ್ ಕೇಳ್ತಾ ಇದ್ರು ಬೆಂಗಳೂರು ಉತ್ತರಕ್ಕೆ ಒಂದು ವೇಳೆ ಸದಾನಂದ ಗೌಡರು ಕೊಡಲಿಲ್ಲ ಆದರೆ ನನಗೆ ಟಿಕೆಟ್ ಕೊಡಿ ಅಂತಕ್ಕಂಥದ್ದನ್ನು ಅಲ್ಲಿ ಸಿ ಟಿ ರವಿ ಅವ್ರನ್ನ ಅಕಾಮಡೇಟ್ ಮಾಡ್ಬೋದು ಓಕೆ ಇಲ್ಲೇ ಮಾಡ್ತಾರೆ ಅಂತ ನಿಮ್ಗೆ ಯಾರು ಹೇಳಿದ್ರು ಅನ್ನುವ ಪ್ರಶ್ನೆಯನ್ನು ಕೇಳ್ತಾ ಇದ್ದೆ ಅದಕ್ಕೆ ನಾನು ಹೇಳಿದೆ ಇಟ್ಸ್ ನಾಟ್ ಬೇಸ್ಡ್ ಆನ್ ದ ಇನ್ಫಾರ್ಮೇಷನ್ ಇಟ್ಸ್ ಬೇಸ್ಡ್ ಕೊಟ್ಟು ಕೊಡಬಾರದು ಅಂತ ಏನಿಲ್ಲ ಕೊಡಬಾರ್ದು ಅಂತ ಎಸ್ ಎರಡೂ ಕೂಡ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್ ಆದ್ರೆ ಪಿಯ ಪ್ರಸಕ್ತ ನಾಯಕತ್ವ ಏನಿದೆ ಅದು ಎಲ್ಲೂ ಗುಟ್ಟು ಬಿಟ್ಕೊಡಲ್ಲ ಮೊದಲ ಬಾರಿ ಸಿಟಿ ರವಿ ಅವ್ರನ್ನ ಕೈ ಬಿಟ್ಟ ನಂತರ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಅವ್ರನ್ನೆಲ್ಲೋ ಅಕಾಂಬ ನೋಡಿ ಎರಡು ಪ್ರಮುಖ ಸಮುದಾಯಗಳಿವೆ ಒಂದು ಒಕ್ಕಲಿಗ ಸಮುದಾಯ ಒಂದು ಲಿಂಗಾಯತ ಸಮುದಾಯ ಬೆಂಗಳೂರು ಭಾಗದಲ್ಲಿ ಒಕ್ಕಲಿಗರ ಓಟ್ಗಳು ಬಿಜೆಪಿಗೆ ಬರ್ತವೆ ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತರ ಮತಗಳ ಕಾರಣದಿಂದ ಬಿಜೆಪಿ ಒಂದು ಅಸ್ತಿತ್ವದಲ್ಲಿರುತ್ತೆ ಆ ಕಾರಣದಿಂದ ಈಗ ಲಿಂಗಾಯತರಿಗೆ ಯಾರಿದ್ದಾರೆ ರಾಜ್ಯಾಧ್ಯಕ್ಷರಾಗಲಿಕ್ಕೆ ಅಂತ ನೋಡಿದರೆ ವಿಜೇಂದ್ರ ಒಂದು ಹೆಸರು ಬರುತ್ತೆ ವಿಜೇಂದ್ರನ್ನ ಮಾಡೋದಾದ್ರೆ ಮಾಡಬೇಕೋ ಮಾಡಬಾರ್ದು ಅನ್ನೋದೇ ಅದು ದೊಡ್ಡ ಚರ್ಚೆ ವಿಷಯ ಯಾಕಂದರೆ ಮೊದಲ ಬಾರಿ ಶಾಸಕ ಯಡಿಯೂರಪ್ಪನವರ ಪುತ್ರ ವಂಶ ಪಾರಂಪರ್ಯ ಅಂತಕ್ಕಂಥದ್ದನ್ನ ಬಿಜೆಪಿ ಪದೇ ಪದೇ ಹೇಳೋದ್ರಿಂದ ಪ್ರಶ್ನೆ ಆಗ ವಿರೋಧ ಪಕ್ಷದ ನಾಯಕರನ್ನಾಗಿ ಯಾರಾಗ ಮಾಡಬೇಕು ಒಂದು ಪ್ರಶ್ನೆ ಏನಾಗುತ್ತೆ ಅಂದ್ರೆ ಈ ವಿಜೇಂದ್ರರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಪ್ರೀ ಎಕ್ಸಿಸ್ಟಿಂಗ್ ಇಡೀ ಅನ್ನ ಪಕ್ಕಕ್ಕೆ ಸರಿಸ್ಬೇಕಾಗಲ್ಲ ಬೊಮ್ಮಾಯಿ ಕಥೆ ಏನು ಯತ್ನಾಳ್ ಕಥೆ ಏನು ಆಗ ಸಿ ಟಿ ರವಿಯವರ ಕಥೆ ಏನು ಇವೆಲ್ಲವೂ ಪ್ರಶ್ನೆ ಬರುತ್ತೆ ವಿಜೇಂದ್ರ ಅವರಿಗೆ ಪಟ್ಟ ಕಟ್ಟೋದಾದ್ರೆ ಉಳಿದವರನ್ನು ಅಕಾಮಡೇಟ್ ಮಾಡಿ ವಿಜೇಂದ್ರರನ್ನ ಕೂಡ ಅಕಾಮಡೇಟ್ ಮಾಡಿದರೆ ಅದಕ್ಕೊಂದು ಗ್ಯಾಲಕ್ಸಿ ಆಫ್ ಲೀಡರ್ಶಿಪ್ ಬರುತ್ತಾ ಅಂಡ್ ಈ ಇಕ್ವೇಶನ್ ಹೇಗಿದೆ ಯಡಿಯೂರಪ್ಪ ಮತ್ತು ಸಿ ಟಿ ರವಿಯವರ ನಡುವೆ ಅಂದರೆ ನಿಜಕ್ಕೂ ಈ ಒಂದು ವೈರಲ್ ಆದಂತಹ ಫೋಟೋ ಫೋಟೋವೊಂದನ್ನು ಇಟ್ಟುಕೊಂಡು ಅವರ ಇಕ್ವೇಷನ್ ಬಗ್ಗೆ ನಾವು ಒಂದು ಡಿಸಿಷನ್ಗೆ ಬರಲಿಕ್ಕೆ ಸಾಧ್ಯ ಆಗೋಲ್ಲ ಅದೊಂದು ಟ್ರೆಂಡ್ ಸೆಟ್ ಮಾಡುವಂಥ ರೀತಿಯಲ್ಲಿ ಅಥವಾ ಒಂದು ಆ ಒಂದು ಅನ್ನು ಸೆಟ್ ಮಾಡುವಂಥ ರೀತಿಯಲ್ಲಿ ಆಗಿರ್ಬೋದು ಆ ಇಕ್ವೇಶನ್ ಚೆನ್ನಾಗಿದೆಯಾ ನಿಜಕ್ಕೂ ವರ್ಕೌಟ್ ಆಗತ್ತೆ ಅಂತ ಅನಿಸತ್ತಾ ಒಂದೊಮ್ಮೆ ಬೊಮ್ಮಾಯಿಯವರನ್ನು ವಿಪಕ್ಷ ನಾಯಕನಾಗಿ ಮಾಡಿ ಸಿ ಟಿ ರವಿಯನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋದಕ್ಕೆ ಹೋದರೆ ಅದು ವರ್ಕೌಟ್ ಆಗುವಂಥ ಸನ್ನಿವೇಶ ಇದೆಯಾ ನೋಡಿ ಯಾವತ್ತು ಸಿಟಿ ರವಿ ಯಡಿಯೂರಪ್ಪನವರ ಕ್ಯಾಂಪ್ನಲ್ಲಿ ಇರಲಿಲ್ಲ ಅವರು ದತ್ತಪೀಠ ಹೋರಾಟದಲ್ಲಿದ್ದರು ದಳದಲ್ಲಿದ್ದರು ನಂತರ ಅವರು ಅನಂತ್ ಜೊತೆ ಗುರುತಿಸ್ಕೊಂಡ್ರು ಎರಡು ಸಾವಿರದ ನಾಲ್ಕರಲ್ಲಿ ಅವರು ಶಾಸಕರು ಕೂಡ ಆದರು ಸಂಘಟನೆ ಮನುಷ್ಯ ನಂತರ ಅವರು ಬಿ ಎಲ್ ಸಂತೋಷರ ಜೊತೆ ಜಾಸ್ತಿ ಅವರ ಕ್ಯಾಂಪ್ ಅಂತ ಅನ್ನೋಲ್ಲ ಬಟ್ ಬಿ ಎಲ್ ಸಂತೋಷರಿಗೆ ಆತ್ಮೀಯರಾದರು ಯಡಿಯೂರಪ್ಪನವ್ರನ್ನ ಅವರು ಪದೇ ಪದೇ ಸಂಘಟನಾತ್ಮಕ ಅವ್ರು ಹೇಳೋ ಪ್ರಕಾರ ಸಂಘಟನಾತ್ಮಕ ಕಾರಣಗಳಿಂದಾಗಿ ಮಾತನಾಡಿದ್ದೇನೆ ಹೊರತು ವೈಯಕ್ತಿಕವಾಗಿ ನನಗೂ ಯಡಿಯೂರಪ್ಪನವ್ರಿಗೇನು ಇಲ್ಲ ಅಂತಕ್ಕಂಥದ್ದನ್ನು ಸಿ ರವಿ ಪದೇ ಪದೇ ಹೇಳ್ತಿರ್ತಾರೆ ಆದರೆ ನನಗನ್ಸುತ್ತೆ ಒಂದು ಕಡೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಿ ಟಿ ರವಿ ಇದ್ದಾರೆ ಇನ್ನೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ವಿರೋಧ ಪಕ್ಷ ಸ್ಥಾನದಲ್ಲಿದೆ ಒಂದು ವೇಳೆ ಅಲ್ಲಿ ಯತ್ನಾಳರನ್ನ ಮಾಡೋದಾದರೆ ಇಲ್ಲಿ ಸಿ ಟಿ ರವಿ ಅಧ್ಯಕ್ಷ ಆಗೋದು ಕಷ್ಟ ಒಂದು ವೇಳೆ ಇಲ್ಲಿ ಸಿ ಟಿ ರವಿ ಅಧ್ಯಕ್ಷ ಆಗೋದಾದರೆ ಇಲ್ಲಿ ಯತ್ನಾಳ್ ರನ್ ಮಾಡೋದು ಕಷ್ಟ ಯಾಕಂದರೆ ಈಗ ದೇವೇಗೌಡರು ಹೇಳಿದ್ದಾರೆ ಇಲ್ಲ ಅಲ್ಲಿ ಎತ್ತಾಳಾಗ್ತಾರೆ ಇಲ್ಲ ಸಿಟಿ ರವಿ ಆಗ್ತಾರೆ ಅಂತ ಆದರೆ ಯಡಿಯೂರಪ್ಪನವ್ರನ್ನ ಹೇಗೆ ಅಕಾಮಿಡೆಟ್ ಮಾಡೋದು ಅನ್ನೋ ಪ್ರಶ್ನೆ ಬರುತ್ತೆ ನಿಶ್ಚಿತವಾಗಿ ಆ ಪ್ರಶ್ನೆ ಬರುತ್ತೆ ಅಥವಾ ಯಡಿಯೂರಪ್ಪನವರ ಪುತ್ರನನ್ನು ಸಮಾಧಾನಪಡಿಸಿ ಜನರಲ್ ಸೆಕ್ರೆಟ್ರಿ ಮಾಡಿ ಆ ಕಡೆ ಯತ್ನಾಳ್ ಈ ಕಡೆ ಸಿಟಿ ರವಿ ಅನ್ನುವ ಚಾನ್ಸನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತಾ ವಿ ಡೋಂಟ್ ನೋ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್ ಆದರೆ ಸಿಟಿ ರವಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಕೈಬಿಟ್ಟ ನಂತರ ಇನ್ನೊಂದು ವಾರದಲ್ಲಿ ಅಂತ ಹೈಕಮಾಂಡ್ ಹೇಳ್ತಾ ಇದೆ ಗೊತ್ತಾಗತ್ತೆ ವಿರೋಧ ಪಕ್ಷದ ನಾಯಕನ ಸ್ಥಾನ ಪ್ರತ್ಯೇಕ ಮಾಡಿ ರಾಜ್ಯಾಧ್ಯಕ್ಷ ಆಮೇಲೆ ಮಾಡ್ತಾರ ಎರಡು ಒಟ್ಟಿಗೆ ಮಾಡ್ತಾರ ಈ ಚರ್ಚೆಗಳು ನಿಶ್ಚಿತವಾಗಿ ದಿಲ್ಲಿಯಲ್ಲಿ ನಡೆದಿವೆ ನಿಜ ಬಹುಶಃ ಈ ಈ ಚರ್ಚೆಗೆ ಅಂತ್ಯ ಹಾಡೋದಕ್ಕೆ ಶೀಘ್ರದಲ್ಲಿ ನಿರ್ಧಾರಕ್ಕೆ ಬರ್ತಾರ ಅನ್ನೋದನ್ನ ಕಾದ್ ನೋಡೋಣ ಒಂದು ಪುಟ್ಟ ಬ್ರೇಕ್ನಗಳಿವೆ ಒಂದು ಯಡಿಯೂರಪ್ಪನವರ ಒಂದು ಬಿ ಎಲ್ ಸಂತೋಷ್ ಅವರ ಬಣ್ಣ ಬಿ ಎಲ್ ಸಂತೋಷ್ ಮತ್ತೆ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿ ಪುನರ್ ಆಯ್ಕೆ ಆಗಿದ್ದಾರೆ ಸಂತೋಷ್ ಅವ್ರದ್ದು ಎಷ್ಟು ಕರ್ನಾಟಕದಲ್ಲಿ ನಡೆಯುತ್ತೆ ಯಡಿಯೂರಪ್ಪನವ್ರದ್ದು ಎಷ್ಟು ನಡೆಯುತ್ತೆ ಅಥವಾ ಎರಡೂ ಗುಂಪುಗಳನ್ನ ಸಮಾಧಾನ ಪಡಿಸುವ ದೃಷ್ಟಿಯಿಂದ ಒಂದೊಂದು ಹುದ್ದೆ ಕೊಡ್ತಾರ ಬಹಳಷ್ಟು ಅವರ ಬಗ್ಗೆ ವಿರೋಧಗಳು ವ್ಯಕ್ತ ಆಗಿದೆ ಬಿ ಎಲ್ ಸಂತೋಷ್ ಅವರ ಹೆಸರು ಬಂತ ಆದ್ರೂ ಕೂಡ ಅವರಿಗೆ ಸ್ಥಾನ ಇದೆ ಅಂತಂದ್ರೆ ಸಂಘದ ಪ್ರಚಾರಕರು ಅವ್ರ ಸ್ಥಾನ ಕಂಟಿನ್ಯೂ ಆಗೋದೇನು ಡೌಟ್ ಇರಲಿಲ್ಲ ಆದ್ರೆ ಇಬ್ರನ್ನೂ ಕೂಡ ಪಕ್ಕಕ್ಕೆ ಹೈಕಮಾಂಡೇ ಚಾಯ್ಸ್ ಮಾಡುತ್ತಾ ಈಗ ಶೋಭಾ ಕರಂದ್ಲಾಜೆ ಅಧ್ಯಕ್ಷರಾಗಬಹುದು ಅಂತಕ್ಕಂಥ ಸುದ್ದಿಗಳಿದ್ರು ನಿಜ ಐ ಡೋಂಟ್ ನೋ ಏನಾಗತ್ತೆ ಚರ್ಚಿತ ಅಕಾಮಡೇಟ್ ಮಾಡೋ ಮೊನ್ನೆ ನನ್ ಸಿಟಿ ರವಿ ಸಿಕ್ಕಾಗಿ ಹೇಳ್ತಾ ಇದ್ರು ಒಟ್ಟು ಇಂಗ್ಲಿಷ್ ಹಿಂದಿ ಬರ್ತಾ ಇರಲಿಲ್ಲ ನಾನು ಎರಡು ವರ್ಷ ಹತ್ತು ತಿಂಗಳಲ್ಲಿ ಹಿಂದಿ ಭಾಷಣ ಮಾಡ್ತೀನಿ ತಮಿಳುನಾಡು ಹೋದಾಗ ನಾನು ಇಂಗ್ಲಿಷ್ ಪ್ರೆಸ್ ಕಾನ್ಫರೆನ್ಸ್ ಮಾಡೋ ಪ್ರಯತ್ನ ಮಾಡ್ತಿದ್ದೀನಿ ನಾನೊಂದು ಟಾಸ್ಕ್ ಕೊಟ್ಟಾಗ ಗಂಭೀರವಾಗಿರ್ತಕ್ಕಂಥ ಪ್ರಯತ್ನ ಮಾಡಿದ್ದೆ ಅಂತಕ್ಕಂಥದ್ದು ಈಗ ಅವರನ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಕೈ ಬಿಡಲಾಯಿತು ರಾಜಕಾರಣದಲ್ಲಿ ಏನ್ ಜವಾಬ್ದಾರಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್